ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟರ್ನಿಂಗ್ ಮಾಮ್ಸ್ ಈ ದಿನ ದ ವರ್ಕ್ಶೀಟ್ನಲ್ಲಿ ಈ ಒಂದು ಕಾಗುಣಿತದ ಮುಂದಿನ ಭಾಗ ಅಂದರೆ ತಲೆಕಟ್ಟು ಆ ಸ್ವರ ಸೇರಿಸಿ ಇಳಿ ಈ ಸ್ವರ ಸೇರಿ ಗುಡಿಸು ಈಗ ಈ ಈ ಸ್ವರ ಸೇರಿ ಗುಡಿಸಿನ ದೀರ್ಘ ಇಲ್ಲಿ ನೋಡಿ ಇದು ಗುಡಿಸಿನ ಚಿಹ್ನೆ ಅದಕ್ಕೆ ಒಂದು ಈ ರೀತಿಯಾಗಿ ಬರೆದ್ರೆ ಗುಡ್ಸಿನ ದೀರ್ಘ ಅಂದ್ರೆ ಗುಡ್ಸಿನ ಎಳಿರಿ ಅಂತ ಗುಡ್ಸಿನ ದೀರ್ಘ ಇದು ಸಿಂಪಲ್ ಆಗಿ ಇದು ಓಕೆ ಬನ್ನಿ ನೋಡೋಣ ಇಲ್ಲಿ ವ್ಯಂಜನ ಪ್ಲಸ್ ಸ್ವರ ಯಾವುದು ಸ್ವರ ಇ ಅನ್ನೋ ಸ್ವರವನ್ನು ಬಳಸಿಬಿಟ್ಟು ನಾವು ಈ ಒಂದು ಗುಣಿತಾಕ್ಷರಗಳನ್ನ ಕಂಪ್ಲೀಟ್ ಮಾಡೋಣ ಕ ಪ್ಲಸ್ ಈ ಕೀ ಪ್ಲಸ್ ಇ ಗಿ ಚು ಪ್ಲಸ್ ಇ ಚಿ ಜ್ ಪ್ಲಸ್ ಇ ಜಿ ತ್ ಪ್ಲಸ್ ಇ ತಿ ಅದನ್ನು ಸಂಕೇತಗಳ ಜೊತೆಗೆ ಓದಬೇಕಾದ್ರೆ ಯಾವ ರೀತಿಯಾಗುತ್ತದು ದ ಗುಡ್ಸಂ ದೀರ್ಘ ದಿ ನ ಗುಡ್ಸಂ ನೀ ಗುಡ್ಸಿಂಧೀರ್ಗ ಪೀ ಬಾ ಗುಡ್ಸಿಂಧೀರ್ಗ ಬಿ. ಮಾ ಗುಡ್ಸಿಂಧೀರ್ಗ ಮೀ ನೆಕ್ಸ್ಟ್ ವ ಸ ಹ ಈ ಮೂರದ್ದಿದೆ ನೀವು ಮಾಡ್ಕೊಳ್ಳಿ ಇದನ್ನ ಬಳಸ್ಕೊಂಡು. ಈ ಗುಡ್ಸಿಂಧೀರ್ಘದ ಒಂದು ಸಂಕೇತಗಳನ್ನು ಬಳಸಿಕೊಂಡು ಓದೋದಾಯಿತು ನೆಕ್ಸ್ಟ್ ಇವುಗಳನ್ನು ಈ ಗುಣಿತಾಕ್ಷರಗಳನ್ನು ಬಳಸಿಕೊಂಡು ಈ ಪದಗಳನ್ನು ಓದೋಣ ಕೀ ಕೀಟ ಕೀಲಿ ಫಕೀರ ಫ ಕೀರ ಫಕೀರ ಚಕ ಕೀಚಕ ನೆಕ್ಸ್ಟ್ ಗೀ

ಚೀಟ ಚೀರು ಚೀರು ಮಗು ಫಸ್ಟ್ ಓದ್ತಾ ಓದ್ತಾ ಸ್ಟಾರ್ಟಿಂಗ್ ಅಲ್ಲಿ ಜಾಗುಡ್ ಸುಂದೀರ್ಘ ಜೀ ಎಲ್ಲಿವರೆಗೂನು ಪರ್ಫೆಕ್ಟ್ ಆಗ್ತಾನೋ ಅಲ್ಲಿವರೆಗೆ ಈ ರೀತಿಯಾಗಿ ಕಲಿಸೋದು ಬೆಸ್ಟ್ ಜಾಗುಡ್ ಸುಂದಿರ್ಗ ಜೀ ತುಡ್ ಸುಂದೀರ್ಗ ತೀ ಇಲ್ಲಿ ನೋಡಿ ಜಾಗುಡ್ ಸುಂದೀರ್ಘ ತಾ ಜೀತ ಜಾಗುಡ್ ಸುಂದೀರ್ಘ ಜೀ ರಾ ರಾಕೊಂಬ ಜೀರು ಸೊನ್ನೆ ಜೀರುನ್ ಡಾ ಐತ್ವ ಡೇ ಜೀರುಂಡೆ ಗುಡ್ಸುಂದೀರ್ಗ ತೀ ಗುಡ್ಸು ಟಿ ಟಿ ಯಾವಾಗ ಅವನು ಆ ಲೆಟರ್ ಐಡೆಂಟಿಫೈ ಪರ್ಫೆಕ್ಟ್ ಆಗಿ ಮಾಡ್ತಾನೋ ಆವಾಗ ಈ ದೀರ್ಘ ಬಿಟ್ಟು ಅವನು ಡೈರೆಕ್ಟ್ ಆಗಿ ತೀ ಟಿಟಿ ಸು ತೀರಿಸು ಈ ರೀತಿಯಾಗಿ ಓದಕ್ಕೆ ಬಿಡಿ ಅವನಿಗೆ ಅಲ್ಲಿವರೆಗೂ ಈ ಸಂಕೇತಗಳನ್ನ ಬಳಸಿಕೊಂಡೆ ಓದ್ಲಿ ಅವಾಗ ಆ ಒಂದು ಲೆಟರ್ ಪರ್ಫೆಕ್ಟ್ ಆಗಿ ಕ್ಲಿಯರ್ ಆಗಿ ಅಂದ್ರೆ ದ ದಾಗುಡ್ ಸುಂದೀರ್ಘ ದಿ ಪ ದೀಪ ದಾಗುಡ್ ಸುಂದೀರ್ಘ ದಿ ನ ದೀನಾ ದಾಗುಡ್ಸುಂದೀರ್ಘ ದಿ ದಿ ವಿ ಗ ಗೆ ದೀವಿ ದೂಡಸುನ್ ದೀರ್ಘ ದಿ ಪಾಗುಡ್ಸುಪ್ಪಿ ದೀಪಿ ಕಾತಲೆ ಕಟ್ಟು ಕ ದೀಪಿಕಾ ಅದೇ ರೀತಿ ನೀ ನೀವು ಮಾಡಿ ಪಿ ಮಾಡಿ ಬಿ ಬ ಗುಡ್ಸೀರ್ಘ ಬಿ ರು ಬಿ ರು ಬಿ ಗಿ ಗ ಅಂದ್ರೆ ಅವನಿಗೆ ಕ್ಲಿಯರ್ ಆಗಿ ಹೇಳಬೇಕು ಏನು ದೀರ್ಘ ಅಂದ್ರೆ ಈ ಶಬ್ದದ ಇ ಅನ್ನೋ ಒಂದು ಶಬ್ದದ ಇ ಅನ್ನೋ ಸ್ವರದ ಒಂದು ಧ್ವನಿ ಎಲ್ಲಾ ಒಂದು ಗುಣಿತಾಕ್ಷರಿಗಳು ಬರುತ್ತೆ ಅಂದ್ರೆ ಈ ಕಿ ಗಿ ಚಿ ಜಿ ಟಿ ಇದೆಲ್ಲ ಸ್ವರ ಇದೆಲ್ಲ ಒಂದು ಗುಣಿತಾಕ್ಷರದ ಸ್ವರ ಯಾವ್ದ್ರ ಜೊತೆಗೆ ಮ್ಯಾಚ್ ಆಗತ್ತೆ ಇ ಅದಕ್ಕೋಸ್ಕರನೇ ವ್ಯಂಜನ ಪ್ಲಸ್ ಸ್ವರ ಇಸ್ ಈಕ್ವಲ್ ಟು ಗುಣಿತಾಕ್ಷರ ಅಂತ ಹೇಳುದು ಅದನ್ನು ಅವನಿಗೆ ಕರೆಕ್ಟ್ ಆಗಿ ಮನದಟ್ಟು ಮಾಡಬೇಕು ಮತ್ತೆ ತಾ ಗುಡ್ಸೀರ್ಘ ತೂ ಅನ್ನೋಂಗಿಲ್ಲ ಯಾಕಂದ್ರೆ ಇಲ್ಲಿ ಇ ಅನ್ನೋದು ಪರಿಚಯ ಆಗಿದೆ ಹಾಗಾಗಿಬಿಟ್ಟು ತೀ ಇದು ಮ್ಯಾಚ್ ಆಗ್ತಿದ್ಯಾ ಸೌಂಡು ಅಂತ ಹೇಳಬೇಕು ಈ ತೀ ಬಹಳ ಈಸಿಯಾಗಿ ಕಲಿತ ಕಲಿತಾನೆ ಓಕೆ ಇಲ್ಲಿವರೆಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವರ್ಕ್ಶೀಟ್ ನ ಪಿಡಿಎಫ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರತ್ತೆ ಅದನ್ನ ಕಾಪಿ ಮಾಡಿಕೊಳ್ಳಿ ಮತ್ತೆ ಬರೆಯಕ್ಕೆ ಬಿಡಿ Okay, thank you friends.